ಅಲ್ಲಿ ನಮ್ಮ ದೇವಸ್ಥಾನ ಬಳಿಯಲ್ಲಿ ಇರ್ತಕ್ಕಂತ ಗುಂಡುಗಲ್ಲು ದೊಣೆಯಂತ ಇರುತ್ತದೆ. ಇಲ್ಲಿ ನಿಂಬೆಹಣ್ಣು ಬಿಟ್ಟಕ್ಕಂತ ನಿಂಬೆಹಣ್ಣು ಬಿಟ್ಟಾಗಿದ್ದು ಸುತ್ತೂರು ಹೊಳೆಗೆ ಹೋಗಿ ಶಿವರಾತ್ರಿ ಸ್ವರರು ಅಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಕ್ಕಂತಾಗ ಈ ಹೊಳೆ ಈ ಕಾರ್ಯ ಸಿದ್ದೇಶ್ವರ ಬೆಟ್ಟದಿಂದ ಬಂದ ನಿಂಬೆಹಣ್ಣು ಸುತ್ತೂರು ಶಿವರಾತ್ರೇಶ್ವರ ಹತ್ತಿರ ಹೋದಾಗ ಇದು ಕಾರ್ಯ ಸಿದ್ದೇಶ್ವರ ಇಲ್ಲಿ ನನಗೆ ಬಂದಿದ್ದಾನೆ ಅಂತ ಶಿವರಾತ್ರೇಶ್ವರ ನನಗೆ ಇದು ಹಿಂದಿನಿಂದಲೂ ಹಾಗೆ ನನಗೆ ಸಿದ್ದೇಶ್ವರ ಸ್ವಾಮಿಗೆ ಪ್ರತಿ ಭಾನುವಾರ ಸುತ್ತೂರು ಹೊಳೆಯಿಂದ ತಗೋಗಿ ಮಹಾರುದ್ರಾಭಿಷೇಕ ಹಾಗೂ ಇಂದಿನ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಹಾಗೂ ದೀಪಾವಳಿ ಬಲಿಪಾಡ್ಯಮಿ ಹಾಗೂ ದೀಪಾವಳಿ ಜಾತ್ರೆಯಲ್ಲಿ ವಿಶೇಷಕ್ಕಂಥ ಭಕ್ತಾದಿಗಳು ಲಕ್ಷಾಂತರ ಜನ ಬಂದು ಇಲ್ಲಿ ಭಾಗವಹಿಸಿದ್ದಾರೆ. ಹಾಗೂ ಇಲ್ಲಿ ಇಂದಿನಿಂದಲೂ ನಾವು ಉತ್ತರ ಕರ್ನಾಟಕದಿಂದ ಬಂದು ನೆಲೆಗೊಂಡಿರ್ತಕ್ಕಂಥ ಸಿದ್ದೇಶ್ವರ ಸ್ವಾಮಿಯ ಸುತ್ತೂರಿನಿಂದ ಬಂದು ಇಲ್ಲಿ ಭಕ್ತಾದಿಗಳು ಹೊಳೆಯ ನೀರಿನಲ್ಲಿ ತಗೊಂಡು ರುದ್ರಾಭಿಷ ಮಹಾರುದ್ರಾಭಿಷೇಕ ಹಾಗೂ ಅಭಿಷೇಕಗಳು ಹಾಗೂ ಮತ್ತು ಜಾತ್ರೆ ದೀಪಾವಳಿ ಜಾತ್ರೆಯ ದಿವಸ ರಥೋತ್ಸವ ಹಾಗೂ ಊರಿನಿಂದ ಪಲ್ಲಕ್ಕಿ ಉತ್ಸವ ಹಾಗೂ ದೇವಸ್ಥಾನದಲ್ಲಿ ಹುಲಿವಾನ ಉತ್ಸವ ಹಾಗೂ ಪಿಂಜಿನ ಉತ್ಸವ ಹಾಗೂ ದನಗಳ ಜಾತ್ರೆ ಹಾಗೂ ಬಂದ ಭಕ್ತಾದಿಗಳಿಗೆ ದಾಸೋಹ ವ್ಯವಸ್ಥೆ ಎಲ್ಲ ಇರುತ್ತದೆ. ಸರ್, ಇದು ನಾವು ಕಾರ್ಯಕ್ರಮದವರೇ. ನಾವು ಕಾರ್ಯಕ್ರಮದವರು ಇದು ಹಿಂದಿನಿಂದಲೂ ಸರ್ ಓಂ ಸಂಪರಂಪರೆ ಮಾಡ್ಕೊಂಡು ಬಂದಿರತಕ್ಕಂಥ ದೇವಸ್ಥಾನ ಕಾರ್ಯ ಸಿದ್ದೇಶ್ವರ ಕಾರ್ಯ ಕೌಲಂದ್ಯ ಹೋಗಲಿ ನಂಜನಗೂಡು ತಾಲೂಕು ಮೈಸೂರು ಜಿಲ್ಲೆಯಲ್ಲಿ ಸರ್ ಇದು ನಮ್ಮ ಉತ್ತರ ಕರ್ನಾಟಕದಿಂದ ಬಂದು ನೆಲೆಗೊಂಡಿರ್ತಕ್ಕಂಥ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಅಂಕನಾಥೇಶ್ವರ ಮಹಾದೇಶ್ವರ ಮತ್ತು ಉತ್ತರ ಕನ್ನಡದ ಮುಂದೆ ನೆಲೆಗೊಂಡಿರ್ತಕ್ಕಂಥ ಇಲ್ಲಿ ಹಿಂದಿನಿಂದಲೂ ಓಂ ಸಂಪ್ರಾಪರ ಪೂಜೆ ಮತ್ತು ಪೂಜೆ ಕೈಂಕರ್ಯಗಳನ್ನು ನೆರವೇರಿಸತಕ್ಕಂಥ ಮೂಲ ಅರ್ಚಕರಾದ ಮರಿಸ್ವಾಮಿ ಅವರ ಮಕ್ಕಳಾದಂಥ ಆನಂದ್ ಅವರು ಹಾಗೂ ಹಿಂದಿನ ಅರ್ಚಕರುಗಳು ಹಾಗೂ ಓಂ ಸಂಪ್ರಾಪ ಪೂಜೆ ಮಾಡ್ತಕ್ಕಂಥ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಿದ್ದೇಶ್ವರ ಬೆಟ್ಟದ ದೇವಸ್ಥಾನದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹಾಗೂ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಇದು ಗುಂಡುಗಲ್ ದೊಣೆ ಅಂತ ಸರ್ ಹೇಳಿ ಇಲ್ಲಿ ನಿಂಬೆಹಣ್ಣು ಬಿಡ್ತಕ್ಕಂತಾಗನೇ ಇಲ್ಲಿಂದನೇ ಸುತ್ತೂರಲ್ಲಿ 21 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ನಿಂಬೆಹಣ್ಣು ಬಿಟ್ಟಾಗನೇ ಸುರಂಗದ ಮಾರ್ಗವಾಗಿ ಇದು ಸುತ್ತೂರು ಒಳಗೆ ಶಿವರಾತ್ರಿ ತಪಸ್ಸು ಮಾಡ್ತಾ ಇರುವಂತ ಜಾಗಕ್ಕೆ ನಿಂಬೆಹಣ್ಣು ಹೋಗುತ್ತೆ. ಇಲ್ಲಿ ಸರ್ ವಿತ್ತು ಯಾವುದೇ ಕೆಲಸ ಕಾರ್ಯಗಳಿಗೆ ಸರ್ ಇಲ್ಲಿ ಯಾವುದೇ ಅಡಚಣೆ ಇದ್ರೂ ಎಲ್ಲ ಒಳ್ಳೇದಾಗುತ್ತೆ. ಇಲ್ಲಿ ಸರ್ ಮಕ್ಕಳ ಸಂತತಿ ಬಗ್ಗೆ ಹಾಗೂ ಎಲ್ಲ ಯಾವುದೇ ಕೆಲಸ ಸಕ್ಸಸ್ ಎಲ್ಲ ಕೆಲಸಗಳಿಗೆ ಅಡಚಣೆ ಇದ್ರೂ ಸಹ ಇಲ್ಲಿ ಸಕ್ಸಸ್ ಆಗುತ್ತೆ. ಇಲ್ಲ ಸರ್ 100% ಇಲ್ಲಿ ಎಲ್ಲ ಭಕ್ತಾದಿಗಳನ್ನು ಇಲ್ಲಿ ಇಡೀ ಬೆಂಗಳೂರು ಮತ್ತು ಎಲ್ಲ ಜಿಲ್ಲೆ ಮತ್ತು ಎಲ್ಲ ಹೊರದೇಶ ಪ್ರವಾಸಿಗರು ಎಲ್ಲ ಬಂದು ಇಲ್ಲಿ ಯಾವುದೇ ಕಷ್ಟವಾದವನ್ನೇ ಮಕ್ಕಳು ಇಲ್ಲದೆ ಇರತಕ್ಕಂಥ ಎಲ್ಲ ಇಲ್ಲಿ ಹಾಸ್ಪಿಟ್ಲು ಬಾಕಿ ಎಲ್ಲ ಕಡೆ ಹೋಗಿದ್ದು ಬಂದಾಗ ಇಲ್ಲಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಇಲ್ಲಿ ಪಿಂಡ್ ಪ್ರಸಾದ ತಕ್ಕ ಹೋದಾಗಲೇ ಮಕ್ಕಳು ಇಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಹಾಗೂ ಮಕ್ಕಳ ಸಂತತಿ ಬಗ್ಗೆ ಎಲ್ಲ ಒಳ್ಳೇದಾಗುತ್ತೆ ಸರ್. ಇಲ್ಲಿ ಭಕ್ತಾದಿಗಳು ಸರ್ ಒಬ್ರು ಮಾಮೂಲಿ ಸರ್ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕದವರು ಸರ್ ಇಲ್ಲಿ ಎಲ್ಲ ಹಾಸ್ಪಿಟ್ಲ್ಗೆ ಹೋಗಿ ಇಲ್ಲಿ ನಮ್ಮ ಕಾರ್ಯ ಸಿದ್ದೇಶ್ವರ ಬೆಟ್ಟದ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಾಗನೇ ಕೆಳಗಡೆಯಿಂದ ಆ ಭಕ್ತಾದಿಗಳನ್ನು ಅವರು ಇಲ್ಲಿಗೆ ಮೇಲುಗಡೆಯೇ ಬರುವಾಗ ಆಗ್ತಾನೆಲ್ಲ ಅದರಿಂದ ಅವರು ಮೇಲಕ್ಕೆ ಒತ್ತುಕೊಂಡು ಬಂದು ಅವರ ದರ್ಶನ ಸ್ವಾಮಿ ದರ್ಶನವನ್ನು ಮಾಡಿದಾಗ ಪುನಃ ಮತ್ತು ಅಲ್ಲಿ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋದ ಮೇಲೆ ಮೇಲುಗಡೆಯಿಂದನೇ ಕೆಳಕ್ಕೆ ಅವರೇ ಒಬ್ಬರು ನಡ್ಕೊಂಡು ಹೋದರು. ಬೇರೆ ಭಕ್ತಾದಿಗಳು ಯಾರು ಕೈಯಲ್ಲಿ ಇಟ್ಕೊಂಡಿಲ್ಲ, ಅವರೇ ಮೇಲಿಂದ ಕೆಳಗಡೆ ಅವರೇ ಒಬ್ಬರೇ ನಡ್ಕೊ ಹೋದರು. ಬರುವಾಗ ಅವರು ಭಕ್ತಾದಿಗಳು ಇಬ್ಬರು ಅವರ ಇಟ್ಕೊಂಡು ಬಂದು ಕುತ್ಕೊಂಡು ಸ್ವಾಮಿ ದರ್ಶನವನ್ನು ಮಾಡಿಸಿದ್ದಾಗ ಪುನಃ ಮೇಲುಗಡೆಯಿಂದ ಹೋಗುವಾಗ ಅವರೊಬ್ಬರೇ ದರ್ಶನವನ್ನು ಮಾಡ್ಕೊಂಡು ಕೆಳಗಡೆ ಒಬ್ಬರೇ ಹೋದರು. ಅದಾದ್ಮೇಲೆ ಆ ಕೆಲಸ ಆದ್ಮೇಲೆ ಇಮಿಡಿಯೇಟ್ ಆಗಿ ಅವ್ರಿಗೆ ಒಂದು 3 ದಿವಸಗಳಲ್ಲಿ ಎಲ್ಲ ಕ್ಲಿಯರ್ ಆಯಿತು. ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಒಂದು ವಾರದಲ್ಲಿ ಮೆಟ್ಲು ಸ್ಟಾರ್ಟ್ ಮಾಡಿದ್ರು. ಅವರೇ ಬಂದು ಎಲ್ಲ ಅವರ ಕುಟುಂಬದವರು ಎಲ್ಲ ಬಂದು ದೇವಸ್ಥಾನಕ್ಕೆ ಬಂದು ಎಲ್ಲ ಅವರೇ ಈ ಕೆಲಸವನ್ನು ಮೆಟ್ಲೋನಿ ಮಾಮೂಲಿ 458 ಮೆಟ್ಲು ಅವರೇ ಮಾಡಿಸ್ತರು. ಅದರಿಂದಾನೇ ಭಕ್ತಾದಿಗಳು ಅವರು ಆ ಮನೆ ದೇವರನ್ನು ಅದೇ ಮನೆ ದೇವರು ಅಂತ ನಿಂತ್ಕೊಂಡು ಅವರು ಪೂಜೆಯನ್ನು